ಇಂದಿನ ಈ ಕಾರ್ಯಕ್ರಮದ ಆಶ್ರಯದ ಎರಡು ಸಂಸ್ಥೆಗಳು ವೃತ್ತನಿಕೇತನಪುರ ಮತ್ತು ಹಿರಣಕ ಸಂಸ್ಥೆ ಸೇರಿ ಟ್ರಸ್ಟ್. ಈ ಹಿರಣಕ ಸಂಸ್ಥೆ ಸೇರಿ ಟ್ರಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಪ್ರೊಫೆಸರ್ ಮುರಳೀಧರ ಉಪಾಧ್ಯ ಇವರು ನಮ್ಮ ಉದ್ದೇಶಿಸಿ ಅವರು ಮಾತನಾಡ್ತಾ ಇದ್ದಾರೆ. ಭೂಮಿಕೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಯುವತಿಯರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಅವರು ಬಿಸಿಲಲ್ಲಿ ಗುಡುಗು ಮಿಂಚಿನ ಮಧ್ಯದಲ್ಲಿ ಮಳೆಯಲ್ಲಿ ಇಲ್ಲಿಗೆ ದೊಡ್ಡನಕೋಟೆಗೆ ಬಂದು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ನನ್ನ ಚೀಟಿ ನೋಡಿ ಗಾಬರಿ ಆಗಬೇಡಿ, ನನ್ನ ಮಾತು 3 ಲಕ್ಷಕ್ಕೆ ಮುಗಿಯುತ್ತದೆ. ಸೂಚನೆ ಇದು ನಮ್ಮ ಶಾಲೆಯಲ್ಲಿ ಲೆಕ್ಚರ್ ಆಗಿದ್ದಾಗ ಅಭ್ಯಾಸ, ನಮ್ಮ ಪಾಯಿಂಟ್ಸ್ ಮಾಡಿಕೊಂಡು ಅದು ಬಿಟ್ಟು ಮತ್ತೇನು ಹೇಳಬಾರ್ದು. ಈ ಶಿಬಿರದ ತಯಾರಿಯಲ್ಲಿ ಕೆಲವು ಸೆಷನ್ ನಾನು ನನಗೆ ಬಿಡುವಿದ್ದಾಗ ನೋಡ್ತಾ ಇದ್ದೆ. ಕೆಲವು ಮಕ್ಕಳ ಹತ್ರ ಮಾತಾಡ್ತಿದ್ದೆ, ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಇದ್ದರೂ ಕೂಡ ತುಂಬಾ ಅದ್ಭುತವಾದ ಅಧ್ಯಯನದ ಕನ್ನಡ ಪುಸ್ತಕಗಳ ಓದಿನ ಆಸಕ್ತಿ ಇರುವ ಮಕ್ಕಳಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಒಬ್ಬಳು ವಿದ್ಯಾರ್ಥಿನಿ, ಅವಳ ಹೆಸರು ಹೇಳೋದಿಲ್ಲ, ಅವಳು ಸರ್ ನನಗೆ ಪುರಾಣಗಳನ್ನು ಓದುವ ಆಸಕ್ತಿ ಇದೆ, ನನಗೆ ಗರುಡ ಪುರಾಣ ಸಿಗಲಿಲ್ಲ ಅಂತ ನಾನು ಹೇಳಿ. ಗರುಡ ಪುರಾಣ ನಾನು ಇಲ್ಲಿ ಓದಿ ಕೊಟ್ಟರೆ ಮನೆಯಲ್ಲಿ ಕಮೆಂಟ್ ಮಾಡಿ, ಅದರ ಕೆಲವು ಧಾರ್ಮಿಕ ನಂಬಿಕೆ ಇದೆ, ಮನೆಯವರ ಅನುಮತಿ ತೆಗೆದುಕೊಂಡು ಬಾಪ ನಾನು ಲೈಬ್ರರಿಲಿ ತೆಗೆದುಕೊಡ್ತೇನೆ ಅಂತ ಅವಳ ಓದುವ ಆಸಕ್ತಿ ನನಗೆ ಖುಷಿಯಾಯಿತು. ಆಮೇಲೆ ಮೊನ್ನೆ ಮಾನಸಿ ಈ ವಿದ್ಯಾರ್ಥಿನಿಯರು ಕೊರೋನಾ ಕಾಲದಲ್ಲಿ ಗುಟ್ಟಾಗಿ ಒಂದು ಕಡೆ ಒಟ್ಟಾದಾಗ ಅವರ ಕೆಲವು ಹಾಸ್ಯ ಸಂಭಾಷಣೆಗಳ ವಿಡಿಯೋ ತೋರಿಸಿದ್ದು. ಅದರಲ್ಲಿ ಒಂದು ವಿಡಿಯೋದ ಕಲಾವಿದೆ ಇಲ್ಲಿ ಶೂಟಿಂಗ್ ಕರೆಯುವ ಸಂಜನಾ ರಾವ್ ಅವಳಿಗೆ ನಾನು ಅಭಿನಂದನೆ ಹೇಳಬೇಕು. ಅವಳಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಡಬೇಕು ನಾನು ವಿನಂತಿ ಮಾಡ್ತೇನೆ. ನಮ್ಮ ಉಡುಪಿಯ ಸಂಧ್ಯಾ ಶ್ರೇಣಿಯವರನ್ನು ಮೀರಿಸುವ ಒಬ್ಬ ಹಾಸ್ಯ ಮಾತುಗಾರಿಕೆಯಾಗಿ ಅವಳು ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ಮುಂದೆ ನಿಮ್ಮ ಹೋಮ್ವರ್ಕ್ ಓದಬೇಕಾದ ಕೆಲವು ಪುಸ್ತಕಗಳ ಮತ್ತು ಯೂಟ್ಯೂಬ್ ಅಲ್ಲಿ ಕಸವಿದೆ ರಸವಿದೆ, ಯೂಟ್ಯೂಬ್ ಅಲ್ಲಿ ನೋಡಬೇಕಾದ ಕೆಲವು ಸಿನಿಮಾ ಮತ್ತು ನಾಟಕಗಳ ಪಟ್ಟಿಯನ್ನು ಓದಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶ್ರೀಪಾದ ಭಟ್ರು ಕೊರೋನಾದ ಬಿಡುವಿನ ಕಾಲದಲ್ಲಿ ನಟನೆಯ ಕೈಪಿಡಿ ಅಂತ ಒಂದು ಪುಟ್ಟ ಪುಸ್ತಕ ಬರೆದಿದ್ದಾರೆ. ಅದನ್ನು ತಿಳಿದುಕೊಂಡು ಎಲ್ಲರೂ ಓದಬೇಕು, ನಿಮ್ಮ ಈ ಅಧ್ಯಯನಕ್ಕೆ ಅದು ಪೂರಕ ಆಗ್ತದೆ. ಅಭಿಲಾಷ ಮೇಡಮ್ ಅವರು ಅನುವಾದ ಮಾಡಿದ ಒಂದು ನಾಟಕ ಮಹಿಳಾ ಭಾರತ ಅಂತ, ಅದನ್ನು ನಾವು ಉಡುಪಿಯ ರಸಬೀದಿಗಳೆಯರು ಪ್ರದರ್ಶನ ಮಾಡಿದ್ದೆವು. ಆ ನಾಟಕ ಯೂಟ್ಯೂಬ್ ಅಲ್ಲಿದೆ, ಇಲ್ಲಿ ಅನೇಕ ಹಿರಿಯ ಕಲಾವಿದರು ಅದರಲ್ಲಿ ಭಾಗವಹಿಸಿದ್ದಾರೆ, ಅದನ್ನು ನೋಡಿ. ನೃತ್ಯಕೇತನ ಕೊಡವರನ್ನ ಶ್ರೀಪಾದ್ ಭಟ್ರು ನಿರ್ದೇಶಿತ ಚಿತ್ರ ಅಂತ ರವೀಂದ್ರನಾಥ್ ಠಾಗೋರ ನಾಟಕ, ಅದು ಯೂಟ್ಯೂಬ್ ಅಲ್ಲಿ ಇದೆ, ಅದನ್ನು ನೋಡಿ. ನೋಡೋದು ಯಾಕಂದ್ರೆ ಹೊಸಬರು ತುಂಬಾ ಇದ್ದೀರಿ. ಬಿವಿ ಕಾರಂತರು ಸತ್ತವರ ನೆರಳು ಎಂಬ ನಾಟಕಕ್ಕೋಸ್ಕರ ಪುರಂದರದಾಸರ ಹಾಡುಗಳನ್ನು ರಂಗಗೀತೆಗಳ ಹಾಗೆ ತಂದರು. ಅದು ಒಂದು ಕಾಲದಲ್ಲಿ ಬಹಳ ಜನಪ್ರಿಯ, ನೀವು ಹುಡುಕಿದ್ರೆ ಯೂಟ್ಯೂಬ್ ಅಲ್ಲಿ ಸಿಗ್ತದೆ, ಅವುಗಳನ್ನು ಕೇಳಿ. ಕಾರಂತರ ಗೋಕುಲ ನಿರ್ಗಮನ ಮೀನಾಕ್ಷನ್ನ ಪ್ರೊಡಕ್ಷನ್ಗಳಲ್ಲೇ ಕಾರಂತರ ನಿರ್ದೇಶನ ನಾಟಕಗಳಲ್ಲೇ ಬಹಳ ಪ್ರಸಿದ್ಧ, ಅದು ನಮ್ಮ ಅದೃಷ್ಟದಿಂದ ಯೂಟ್ಯೂಬ್ ಅಲ್ಲಿದೆ. ಆ ನಾಟಕ ನೋಡಿ, ಪೂರ್ತಿ ಸಂಗೀತ ನಾಟಕ ಅದು. ಮೀನಾಕ್ಷನ್ನ ಒಂದು 15 ನಾಟಕಗಳು ಯೂಟ್ಯೂಬ್ ಅಲ್ಲಿ ಬಹಳ ಒಳ್ಳೆಯ ವಿಡಿಯೋ ರೀತಿಯಲ್ಲಿ ಇದ್ದಾರೆ, ಪುರುಸತ್ತಿದ್ದಾಗ ನೋಡಿ. ಬಿವಿ ಕಾರಂತರ ಬಗ್ಗೆ ನನ್ನದೊಂದು ಪುಸ್ತಕ ಇದೆ, ಹಾಗೆ ನಮ್ಮ ಮಣಿಪಾಲದಲ್ಲಿರುವ ಲೇಖಕಿ ವೈಜಯಿ ಅವರು ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತ ಬಿವಿ ಕಾರಂತರನ್ನು ಅವರ ಮನೆಗೆ ಕರೆಸಿ ಅವರ ಆತ್ಮಕಥೆಯನ್ನು ಕೇಳಿಸಿಕೊಂಡು ಅದನ್ನು ರೆಕಾರ್ಡ್ ಮಾಡಿ ಆ ಪುಸ್ತಕ ರೂಪದಲ್ಲಿ ಅದನ್ನು ಪ್ರಕಟಿಸಿದ್ದಾರೆ. ಇನ್ನು ಈ ವಾರ ನಾನು ಓದಿದ ನಿಮ್ಮ ಶಿಬಿರದ ನಡುವೆ ನಾನು ಓದಿದ ಪುಸ್ತಕ ಮಾನಸಿಗೆ ಯೂಟ್ಯೂಬ್ ಹಾಡುಗಳಿಗೆ ಸಂಗೀತ ನಿರ್ದೇಶನ ಮಾಡುವ ಹಿರಿಯ ನಿರ್ದೇಶಕ ಗುರುರಾಜ್ ಮಾರ್ಕೊಳ್ಳಿ ಅವರು ಕೊಳಲಿನ ಸ್ವರಗಳು ಅಂತ ಒಂದು ಪುಸ್ತಕ ಬರ್ತಾರೆ. ಅವರ ಬಿವಿ ಕಾರಂತರ ಒಡನಾಟ, ಅವರ ಯಕ್ಷಗಾನ ಸಂಗೀತದ ಒಳನೋಟ ಎಲ್ಲ ಅದರಲ್ಲಿದೆ. ಚಿಕ್ಕ ಪುಸ್ತಕ ಗುರುರಾಜ್ ಮಾರ್ಕೊಳ್ಳಿಯವರ ಕೊಳಲಿನ ಸ್ವರಗಳು. ಹಾಗೆ ಸಿನಿಮಾ ನೋಡುವವರು ಕೊರಿಯನ್ ಗಾನವಾಗಿ ನೋಡ್ತಾರೆ, ಗೊತ್ತಾಗ್ತದೆ ನಮ್ಮನೆಯಲ್ಲಿ ನೋಡ್ತಾರೆ.
ಅದರೊಟ್ಟಿಗೆ ಸತ್ಯನಿತ್ರೆ ಎಂಬ ಈ ದೇಶ ಜಗತ್ತಿಗೆ ಕೊಟ್ಟ ಮಹಾನ್ ನಿರ್ದೇಶಕನ ಎಲ್ಲ ಸಿನಿಮಾಗಳನ್ನು ನೋಡಿ. ಹಾಗೆ ಕರ್ನಾಟಕದ ಈಗ ಅಖಿಲ ಭಾರತ ಖ್ಯಾತಿಯ ಗಿರೀಶ್ ಕಾಸರಳ್ಳಿ, ಮಣಿಪಾಲ್ನಲ್ಲಿ ಫಾರ್ಮಸಿ ಓದಿದ ಹುಡುಗ, ಫಾರ್ಮಾ ಸೆಕ್ಟರಿ ಹೋಗದೆ ಸಿನಿಮಾ ನಿರ್ದೇಶಕರಾಗಿ ಜಗದ್ವಿಖ್ಯಾತರಾಗಿದ್ದಾರೆ. ಗಿರೀಶ್ ಕಾಸರಳ್ಳಿ ಅವರ 8-10 ಸಿನಿಮಾಗಳೆಲ್ಲ ಯೂಟ್ಯೂಬ್ ಅಲ್ಲಿ ಇದ್ದಾವೆ, ಅವೆಲ್ಲವನ್ನು ಓದಿ. ನಿನ್ನೆ ನನ್ನ ಮನೆಗೆ ಕೊರಿಯರ್ ನಲ್ಲಿ ಮಾನಸಿ ಅವರ ಕೆಲವು ಹಾಡುಗಳನ್ನು ಹಾಡಿದ್ದಾಳೆ. ಕೆ ವಿ ತಿರುಮಲೇಶ್ ಅಂತ 80 ವರ್ಷ ಪ್ರಾಯದವರು ಹೈದರಾಬಾದ್ ನಲ್ಲಿದ್ದಾರೆ. ಅವರು ಇತ್ತೀಚೆಗೆ ಕೊರೋನಾ ಕಾಲದಲ್ಲಿ ಮಕ್ಕಳಿಗೋಸ್ಕರ ಬರೆದ ಸುಮಾರು 9 ಪುಸ್ತಕಗಳು ಮಕ್ಕಳ ಹಾಡುಗಳನ್ನು ಪ್ರಕಟ ಆಗಿದೆ. ಅದಕ್ಕೆ ಆದಿಕಾವ್ಯ ಅಂತ ಹೆಸರು, ಒಂದೊಂದಕ್ಕೆ ಬೇರೆ ಹೆಸರಿದೆ. ಅದರ ಕೆಲವು ನಿನ್ನೆ ಪುಟ ತಿರುಗಿಸ್ತಾ ಇದೆ. ಅದರ 1-2 ಸಾಲ ಹೇಳಿ ನನ್ನ ಮಾತು ಮುಗಿಸ್ತೇನೆ. 8 ನಿಮಿಷ ಆಯ್ತು ಅಂತ ಲೆಕ್ಕ ಹಾಕ್ತಾರೆ. ಕಥೆಗಳೆಲ್ಲ ಅಂತ, ಕಥೆಗಳೆಲ್ಲ ಕಥೆಗಳೆಲ್ಲ ಕಾಡಿಗೆ ಹೋದವು, ಹೇಳುವವರೇ ಇಲ್ಲ, ಊರಲ್ಲಿದ್ದೇನು ಮಾಡುವುದು. ಕವಿತೆಗಳೆಲ್ಲ ತೋಟಕ್ಕೆ ಹೋದವು, ಕೇಳುವವರೇ ಇಲ್ಲ, ಊರಲ್ಲಿದ್ದೇನು ಮಾಡುವುದು. ತಮಾಷೆಗಳೆಲ್ಲ ಸಂತೆಗೆ ಹೋದವು, ಆನಂದಿಸುವವರೇ ಇಲ್ಲ, ಊರಲ್ಲಿದ್ದೇನು ಮಾಡುವುದು. ನಗೆಗಳೆಲ್ಲ ಸ್ವರ್ಗಕ್ಕೆ ಹೋದವು, ನಗುವವರೇ ಇಲ್ಲ, ಊರಲ್ಲಿದ್ದೇನು ಮಾಡುವುದು. ಅಳುಗಳೆಲ್ಲ ಎಲ್ಲಿಗೆ ಹೋದವು, ಅಳುಗಳೆಲ್ಲ ಎಲ್ಲಿಗೆ ಹೋದವು, ಎಲ್ಲಿಗೂ ಹೋಗಲಿಲ್ಲ. ಅಳುವವರೆಲ್ಲ ಊರಲ್ಲಿ ಇರುವ, ಅಳುವರೆಲ್ಲ ಊರಲ್ಲಿ ಇರುವ.